ಆಗ್ತಾ ಇದೆಯಪ್ಪ. ಬಂಧುಗಳೇ ಎಲ್ರಿಗೂ ನಮಸ್ಕಾರ. ನಿಮ್ದೆಲ್ಲ ಗೊತ್ತಿರೋ ಹಾಗೆ ಇದೇ ನವೆಂಬರ್ 1-2 ತಾರೀಕಿನಿಂದ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ತಿಂಗಳಲ್ಲಿ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು, ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಶಾಲೆಗಳು ಅವುಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸರ್ಕಾರಿ ಶಾಲೆಗಳ ಕನ್ನಡ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ಒಂದು ಅಭಿಯಾನವನ್ನು ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ನಮ್ಮದೇ ತಾಲೂಕಿನ, ನಾನು ಹುಟ್ಟಿ ಬೆಳೆದಂತಹ ಬೊಮ್ಮಸಂದ್ರ ಗ್ರಾಮ ಇರುವಂತಹ ಆನೇಕಲ್ ತಾಲೂಕಿನ ಮಾಯಸಂದ್ರ ಅನ್ನುವಂತಹ ಒಂದು ಊರಿನ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ಒಂದು ವಿಶೇಷ ಈ ಊರಿಗೆ ಇವತ್ತು ಬರೋದಿಕ್ಕೆ ಅಂದ್ರೆ, ನಾವು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಒಂದು ನಮ್ಮದೇನು ಒಂದು ಪಟ್ಟಿ ಇತ್ತು, ಆ ಪಟ್ಟಿಯ ಪ್ರಕಾರ ಅಲ್ಲಿರುವಂತಹ ಶಾಲೆಯ ವ್ಯವಸ್ಥೆಗಳನ್ನ ನೋಡಿ ಅದನ್ನ ಅಲ್ಲಿರುವಂತಹ ಲೋಪದೋಷಗಳನ್ನ ಒಂದಷ್ಟು ಪಟ್ಟಿ ಮಾಡಿಕೊಂಡು ಅದನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಏನಿರ್ತಾರೆ BEO ಅವರ ಗಮನಕ್ಕೆ ತಂದು ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ಈ ಚಟುವಟಿಕೆಯನ್ನ ಗಮನಿಸಿದಂತಹ ಈ ಮಾಯಸಂದ್ರದ ಒಬ್ಬ ಯುವಕ ಅಪ್ಪಿಗೌಡ ಅಂತ, ಅವರು ನನಗೆ ಕರೆ ಮಾಡಿ, ಅಣ್ಣ ಈ ನಮ್ಮೂರಲ್ಲಿ ಒಳ್ಳೆಯ ಶಾಲೆ ಇದೆ, 100% ರಿಸಲ್ಟ್ಸ್ ಬರುತ್ತೆ SSLC ನಲ್ಲಿ, ನಾವೆಲ್ಲ ವಿಶೇಷವಾಗಿ ಅದನ್ನು ಸೇರಿದಂತೆ ನಾವು ಮಕ್ಕಳಿಗೆ ಪರೀಕ್ಷೆ ಬರೆಯೋದಿಕ್ಕೆ ಬೇರೆ ಬೇರೆ ತರಹದ ಸೌಲಭ್ಯಗಳು ಕೊಡಿಸೋದಿಕ್ಕೆ ಊರಿನಲ್ಲಿ ಒಂದಷ್ಟೆಲ್ಲ ಆಸಕ್ತಿ ತೆಗೆದುಕೊಂಡು ಇವರು ಗ್ರಾಮ ಪಂಚಾಯತಿ ಸದಸ್ಯರು ಆಗಿದ್ದಂತ ಅವರು, ಈಗಲೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು, ಹಿಂದೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ರು, ಈಗಲೂ ಈಗ ಗ್ರಾಮ ಪಂಚಾಯತಿ ಸದಸ್ಯರು. ಹಾಗಾಗಿ ನಾವು ಹಳ್ಳಿ ಜನ ಒಂದಷ್ಟು ವಿಶೇಷ ಆಸಕ್ತಿಯನ್ನ ತೆಗೆದುಕೊಂಡು ನಮ್ಮೂರಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಬನ್ನಿ ಅಂತ ಹೇಳ್ತಾ ಇದ್ರು. ನಾವು ಬಹುತೇಕ ಕಡೆಗಳಲ್ಲಿ ಹೋದಾಗ ತುಂಬಾ ಕೆಟ್ಟ ಸ್ಥಿತಿಯಲ್ಲಿರುವಂತಹ ಶಾಲೆಗಳನ್ನೇ ಹೆಚ್ಚು ಕಡಿಮೆ ನೋಡ್ತಾ ಇದ್ವಿ, ಮತ್ತೆ ಬಹುತೇಕ ಗ್ರಾಮಸ್ಥರಿಗೆ ತಮ್ಮ ಊರಿನ ಶಾಲೆಯ ಬಗ್ಗೆ ಅಷ್ಟು ಆಸಕ್ತಿ ಇರ್ತಾ ಇರಲಿಲ್ಲ. ಹಾಗಾಗಿ ಇವ್ರು ಯಾವಾಗ ನಮ್ಮೂರಿಗೆ ಬಂದು ನೀವು ನಮ್ಮ ಶಾಲೆಯನ್ನ ಒಂದ್ಸಲ ನೋಡಬೇಕು ಅಂತ ಹೇಳಿದ್ರು, ಒಂದು ಒಳ್ಳೆ ಕೆಲಸ ಆಗಿದ್ರೆ, ಒಳ್ಳೆ ಶಾಲೆ ನಿರ್ಮಾಣ ಆಗಿದ್ರೆ, ಒಳ್ಳೆಯ ಫಲಿತಾಂಶ ಬರ್ತಾ ಇದ್ರೆ, ನಾವು ಅಂತಹದನ್ನು ಗುರುತಿಸಿ ಅವ್ರಿಗೆ ಪ್ರಶಂಸೆ ಹೇಳಬೇಕು, ಅಭಿನಂದಿಸಬೇಕು. ಅದು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಜನರಿಗೆ, ಶಿಕ್ಷಕರಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಸ್ಫೂರ್ತಿ ಮತ್ತು ಮಾದರಿ ಆಗಬೇಕು ಅನ್ನೋದನ್ನ ಅನ್ನುವಂತ ಭಾವಿಸ್ಕೊಂಡು ಇವತ್ತು ಅವರು ಒಂದು 3-4 ಸಲ ನಾನು ಫೋನ್ ಮಾಡಿದ್ದಕ್ಕೆ ನಾನು ಬಂದೆ. ಆ ಮಧ್ಯದಲ್ಲಿ ಅವರಿಗೆ ಸ್ವಲ್ಪ ಆಕ್ಸಿಡೆಂಟು ಆಗಿ ಅವರು ಓಡಾಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ಇವತ್ತಿನ ಸಭೆ ಇದಕ್ಕೆ, ಈ ಅಭಿಯಾನಕ್ಕೆ ನಮ್ಮ ಆನೇಕಲ್ ತಾಲೂಕು ಆನೇಕಲ್ ತಾಲೂಕಿನ ಪಕ್ಷದ ಅಧ್ಯಕ್ಷರಾಗಿರುವಂತಹ, ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ಸೇರಿದಂತೆ ನಮ್ಮ ಪಕ್ಷದ ಹಲವಾರು ಮುಖಂಡರು ನಮ್ಮ ಆನೇಕಲ್ ತಾಲೂಕಿನವರು ಬಂದಿದ್ದಾರೆ. ಇಲ್ಲೊಂದು 2-3 ವಿಚಾರ ಮುಖ್ಯವಾಗಿ ಈಗಾಗಲೇ ನಾವು ಇಲ್ಲಿ ಮಾತಾಡ್ಕೊಂಡು ಬಂದ್ವಿ ಒಳಗಡೆ, ನಮ್ಮ ಆನೇಕಲ್ ಪೇಜ್ ಅಲ್ಲಿ ಅದು ಲೈವ್ ಆಗಿದೆ. ಏನು ಅಂದ್ರೆ, ಇದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂತಿದೆ ಇದು, ಅದು ಆಕ್ಚುಲಿ ಬೋರ್ಡ್ ಇವೆಲ್ಲ ಅಪ್ಡೇಟ್ ಆಗ್ಬೇಕು. ಇಲ್ಲಿ 1-10 ತನಕ ನಡೀತಾ ಇದೆ. ಇದರ ಹೆಸರು ಉನ್ನತೀಕರಿಸಿದ ಪ್ರೌಢಶಾಲೆ ಅಂತ, ಅಂದ್ರೆ 1-10 ತನಕ ಇರುವಂತಹ ಶಾಲೆ ಇದು. ಇದು ಪ್ರಾಥಮಿಕ ಶಾಲೆ ಅಲ್ಲ, ಹಿರಿಯ ಪ್ರಾಥಮಿಕ ಶಾಲೆನೂ ಅಲ್ಲ, ಪ್ರೌಢಶಾಲೆನೂ ಅಲ್ಲ. 1-10 ತನಕ ಇರುವಂತಹ ಉನ್ನತೀಕರಿಸಿದ ಪ್ರೌಢಶಾಲೆ, 1-10 ತನಕ ಇರುವಂತಹ ಪ್ರೌಢಶಾಲೆ ಅಂದ್ರೆ ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 225 ಜನ, 225 ಜನ 1-10 ತನಕ ಇಲ್ಲಿ ಓದ್ತಾ ಇದ್ದಾರೆ. 1-8 ತನಕ ಅದು ಹಿರಿಯ ಪ್ರಾಥಮಿಕ ಶಾಲೆ ವ್ಯಾಪ್ತಿಗೆ ಬರುತ್ತೆ, 9-10 ಅದು ಪ್ರೌಢಶಾಲಾ ವ್ಯಾಪ್ತಿಗೆ ಬರುತ್ತೆ. ಎರಡೂ ಕಡೆಗಳಲ್ಲೂ ಸೇರಿ ಸುಮಾರು 11-12 ಜನ ಶಿಕ್ಷಕರಿದ್ದಾರೆ. ಅಲ್ಲಿ ವಿಶೇಷವಾಗಿ ಇದರಲ್ಲಿ ಯಾವುದರಲ್ಲಿ ಪ್ರೈಮರಿ ಸ್ಕೂಲ್ಗೆ, ಪ್ರೈಮರಿ ತರಗತಿಗಳಿಗೆ ಪಾಠ ಮಾಡೋದಕ್ಕೆ ಇಬ್ಬರು ಅತಿಥಿ ಉಪನ್ಯಾಸಕರಿದ್ದಾರೆ. ಪ್ರೌಢಶಾಲೆಯಲ್ಲೂ ಇಬ್ಬರು ಅತಿಥಿ ಉಪನ್ಯಾಸಕರಿದ್ದಾರೆ. ಅಂದ್ರೆ ಇನ್ನೂ ಪೂರ್ಣಾವಧಿ ಶಿಕ್ಷಕರಿಲ್ಲ. ಕಳೆದ ವರ್ಷ 2023 ಗ್ರಾಮಸ್ಥರ ಮತ್ತು ಇಲ್ಲಿಯ ಒಂದು ರೀತಿಯ ಡೆಡಿಕೇಟೆಡ್ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರ ಕಾರಣದಿಂದಾಗಿ ಇಲ್ಲಿ ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ಈ ಶಾಲೆಯ 100% ರಿಸಲ್ಟ್ ಬಂದಿದೆ. ಅಂದ್ರೆ ಇಲ್ಲಿ ಕಳೆದ ವರ್ಷ 10ನೇ ತರಗತಿ ಪರೀಕ್ಷೆ ಬರೆದಂತ ಪ್ರತಿಯೊಬ್ಬ ಮಗುನು ಇಲ್ಲಿ ಪಾಸ್ ಆಗಿದ್ದಾರೆ. ಸಂತೋಷದ ವಿಚಾರ. ಆದ್ರೆ ಅಷ್ಟೇ, ಈ ಸಲದ ಬೇಸರದ ವಿಚಾರ ಏನು ಅಂದ್ರೆ, ಈ ಸಲಕ್ಕೆ ಅದು ಫಲಿತಾಂಶ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಸಂದೇಹನು ಕೆಲವೊಬ್ಬರು ಶಿಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಮೇಸ್ಟ್ಗಳಿಗೆ ಸಿಗ್ತಾ ಇಲ್ಲ, ಬೇರೆ ಕಡೆಯಿಂದ ಬಂದು ಮಾಡ್ತಾರೆ. ಪೂರ್ಣಾವಧಿ ಶಿಕ್ಷಕರ ಕೊರತೆ ಇಲ್ಲಿದೆ. ಅದರ ಮಧ್ಯೆನು ಮಕ್ಕಳು ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಇರುವಂತಹದ್ದು, ಆ ಸಬ್ಜೆಕ್ಟ್ಸ್ ಪಾಠ ಮಾಡುವಂತವರೇ ವೀಕ್ ಇರಬಹುದು, ಮಕ್ಕಳು ವೀಕ್ ಇರಬಹುದು, ಹೀಗೆಲ್ಲ ಕಾರಣಗಳಿಂದಾಗಿ ಅಲ್ಲಿ ಈ ಸಲಕ್ಕೆ ಆಗದೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಹುಶಃ ಈ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮನಸ್ಸು ಮಾಡಿ ಸ್ವಲ್ಪ ಮುಂದಿನ 3-4 ತಿಂಗಳಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಶ್ರಮ ಹಾಕಿ
ಓಡಾಡ್ತಾ ಇರಬಾರ್ದು, ನಿಂತ್ಕೊಳ್ಬೇಕು. ಕ್ರಮ ಹಾಕಿ ಬಹುಶಃ ಅವರು ಈ ಸಲಕ್ಕೂ ಶೇಕಡ 100% ಫಲಿತಾಂಶ ತಗೊಳ್ತಾರೆ ಅಂತ ಭಾವಿಸೋಣ. ಒಂದು ಬಹಳ ದೊಡ್ಡ ಲೋಪ ಇಲ್ಲಿ ಕಾಣಿಸಿರುವಂತಹದ್ದು, ಈ ಶಾಲೆಯ ಸುಮಾರು 1.5 ಎಕರೆ ವಿಸ್ತೀರ್ಣ ಇದೆ ಈ ಶಾಲೆ. ಸುತ್ತಾನು ಕಾಂಪೌಂಡ್ ಹಾಕಿದ್ದಾರೆ ಎಲ್ಲಾನು. ಇಲ್ಲೊಂದು ಕಡೆ ಮಳೆಗೆ ಮೊನ್ನೆ ಕುಸಿದಿದೆ ಕಾಂಪೌಂಡು, ಅದಕ್ಕೆ 10 ವರ್ಷಪ್ಪಲ್ಲಿ ಕುಸಿದಿದೆ, ಇನ್ನೂ ಅದನ್ನು ಇದು ಕಂಪ್ಲೀಟ್ ಮಾಡಿಲ್ಲ. ಇಷ್ಟೆಲ್ಲ ಇದು ಸರ್ಕಾರಿ ಆಸ್ತಿ ಅಲ್ಲ, ಸರ್ಕಾರಿ ಇಲ್ಲಿ ತನಕ ಇದು ಖಾಸಗಿಯವರು. ಈ ಊರಿನ ಗ್ರಾಮಸ್ಥರೇನು ಅವರ ಹೆಸರು? ಗಂಗಮ್ಮ ಮಲ್ಲಣ್ಣ. ಅವ್ರ ಮನೆಯವರು ನಿಂಗಮ್ಮ ಮತ್ತು ಮಲ್ಲಣ್ಣ ಅನ್ನುವಂತಹ ದಂಪತಿಗಳು ಸುಮಾರು 10-12 ವರ್ಷದಿಂದನೇ 2009-10 ಸುಮಾರಿನಲ್ಲೇನೆ, ಅಲ್ಲ ಅದು ಅಗ್ನ ಕಟ್ಟಡ ಒಟ್ಟು 15 ವರ್ಷಗಳಿಂದೇನೆ ಅವರು ಸರ್ಕಾರಕ್ಕೆ ದಾನಪತ್ರವನ್ನು ಕೊಟ್ಟಿದ್ದಾರೆ. ದಾನಪತ್ರ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ಭ್ರಷ್ಟ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಅಂದರೆ, ಆನೇಕಲ್ ತಾಲೂಕಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, ನನಗೆ ಈ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ, ಬೇರೆ ಇನ್ಯಾವ ಥರದ ತಾಂತ್ರಿಕ ಅಡಚಣೆಗಳಿದೆಯೋ ಗೊತ್ತಿಲ್ಲ, ಅವರು ಈ ಹೊತ್ತಿಗೂ ಇದನ್ನು ಖಾತೆ ಮಾಡಿ ಶಿಕ್ಷಣ ಇಲಾಖೆಯ ಇಲಾಖೆಗೆ ಪಡ್ಕೊಂಡಿಲ್ಲ. ಕಂದಾಯ ಇಲಾಖೆಯವರು ಇದನ್ನು ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಮಾಡಿಲ್ಲ. ಹಾಗಾಗಿನೇ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಬೇರೆ ಬೇರೆ ಕಡೆಗಳಿಂದ ಅನುದಾನ ಬಂದಾಗ ಒಂದು ಸುಭದ್ರವಾದಂತಹ ಏನು ಕಟ್ಟಡಗಳನ್ನ ಕಟ್ಟಬೇಕು ಅಂತ ಬಂದಾಗ ಇದು ಖಾತೆ ಸಮಸ್ಯೆ ಇರೋದ್ರಿಂದ, ಜಾಗೃತೆ ಸಮಸ್ಯೆ ಇರೋದ್ರಿಂದಾಗಿ ಇಲ್ಲಿ ಇನ್ನೂ ಪರ್ಮನೆಂಟ್ ಆಗಿರುವಂತಹ ಕಟ್ಟಡಗಳು ಬರ್ತಾ ಇಲ್ಲ. ಬಂದು 100,000 ರೂಪಾಯಿ 200,000 ರೂಪಾಯಿ ಹಣವನ್ನ ಇಲ್ಲಿ ಕಟ್ಟಡ ಕಟ್ಟೋದಿಕ್ಕೆ ಕೊಡೋದಿಕ್ಕೆ ಬಂದಂತಹ ದಾನಿಗಳು ಈ ಜಮೀನಿನ ವಿಚಾರವೇ ಇನ್ನೂ ಇತ್ಯರ್ಥ ಆಗದ ಕಾರಣಕ್ಕಾಗಿ ಅವರು ಕೊಡೋದಿಕ್ಕೆ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಅವರು ಮಲ್ಲಣ್ಣ ಅನ್ನುವಂಥ ಅವರು ದಂಪತಿಗಳು, ನಿಂಗಮ್ಮ ಮತ್ತು ಮಲ್ಲಣ್ಣ ಅಲ್ವಾ, ಅವ್ರ ದಂಪತಿಗಳಲ್ಲಿ ಮಲ್ಲಣ್ಣ ಅವರು ತೀರ್ಕೊಂಡಿದ್ದಾರೆ. ನಿಂಗಮ್ಮ ಅನ್ನುವಂಥವರು ಅವರು ಒಂದಷ್ಟು ಪರಿಹಾರ ಕೇಳ್ತಿದ್ದಾರಂತೆ ಗ್ರಾಮಸ್ಥರಿಂದ ಅಥವಾ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಪರಿಹಾರ ಕೇಳ್ತಾ ಇದ್ದಾರೆ. ಅದು ಪರಿಹಾರ ಆಗ ಅದು ಸರ್ಕಾರದ ಎಲ್ಲ ಏನಿದೆ ಅದು ನಾನು ಕೇಳೋದು ಹೇಳೋದಕ್ಕೆ ಹೋಗೋದಿಲ್ಲ, ಕೊಡೋದಕ್ಕೆ ಆಗುತ್ತೋ ಆಗಲ್ವೋ, ಯಾಕಂದ್ರೆ ದಾನಪತ್ರ ಕೊಡೋಕೆ ಅವರು ಕೇಳಿರಲಿಲ್ಲ. ಹಾಗಾಗಿ ರಿಜಿಸ್ಟ್ರೇಷನ್ ಆಗಿದೆ. ಇದು ಏನೇ ಇರಲಿ, ಈ ತಾಲೂಕಿನ ಬಹುಶಃ ತಹಸೀಲ್ದಾರು ಮತ್ತು ಇಲ್ಲಿಯ ಬಿ ಒ ಇವರೆಲ್ಲ ಅಯೋಗ್ಯ ಕೆಲಸ ಮಾಡಿದ್ದಾರೆ. ನಾನು ಈ ವಿಚಾರವನ್ನು ವಿಜಯ್ ನೀವು ಒಂದು ವಿಚಾರವನ್ನು ಬಿ ಒಗೆ ಮತ್ತು ತಹಸೀಲ್ದಾರ್ ನಂಬರ್ ತಗೊಂಡು ಅವ್ರು ಕೇಳಬೇಕು ಇದೇನಿದೆ ಅಂತ. ರಿಜಿಸ್ಟ್ರೇಷನ್ ಆದಮೇಲೆ ಖಾತೆಗೆ ಯಾವುದೇ ತಕರಾರು ಇಲ್ಲ ಅಂದರೆ ಆಗಬೇಕು. ಸಾಮಾನ್ಯವಾಗಿ ತಕರಾರು ಯಾವಾಗ ಬರುತ್ತೆ ಖಾತೆ ಮಾಡಿಸ್ಕೊಂಡಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಗ್ರಾಂಟೆಡ್ ಆಗಿರುವಂಥ ಜಮೀನು ಅಲ್ಲದೆ ಜಮೀನು ಇದ್ದಾಗ ಗ್ರಾಂಟ್ ಆಗಿರುವಂಥ ಜಮೀನನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಿರುವಂಥವ್ರು ಯಾರಾದರೂ ಕೊಂಡುಕೊಂಡಾದಾಗ ಅಲ್ಲೊಂದು ಸಮಸ್ಯೆ ಆಗುತ್ತೆ ಅಲ್ವಾ. ಅದ್ರ ಜೊತೆಗೆ ಇಷ್ಟೋ ದಿವಸಗಳ ಕಾಲದಲ್ಲಿ ಕೃಷಿಕರಲ್ಲದವರು ಭೂಮಿ ಕೊಂಡುಕೊಳ್ಬೇಕು, ಕೃಷಿ ಭೂಮಿ ಕೊಂಡುಕೊಳ್ಬೇಕು ಅನ್ನುವಾಗ ಖಾತೆ ಆಗ್ತಾ ಇರಲಿಲ್ಲ. ಈ ಥರದ ಒಂದು 2-3 ತಾಂತ್ರಿಕ ಕಾರಣಗಳಿಂದಾಗಿ ಕಾನೂನಿನ ಪ್ರಕಾರ ಖಾತೆ ಆಗೋದಕ್ಕೆ ಸಮಸ್ಯೆಗಳಿರ್ತಾ ಇತ್ತು. ಆದರೆ ಸರ್ಕಾರಕ್ಕೆ ಇವರು ದಾನಪತ್ರ ಬರೆದುಕೊಟ್ಟಿದ್ದಾರೆ, ಅದಾದ ನಂತರ ಒಂದಷ್ಟು ಕಟ್ಟಡಗಳು ಬಂದಿದೆ. ಆದರೆ 15-20 ವರ್ಷದ ಇಲ್ಲಿ ತನಕ ಖಾತೆ ಆಗಿಲ್ಲ ಅಂದರೆ ಇವರು ಬೇರೆ ಹೇಗೆ ತಾಂತ್ರಿಕ ಕಾರಣಗಳಿಂದಾಗಿ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಮಾಡ್ಕೊಡುವಂಥ ಸಂದರ್ಭದಲ್ಲಿ ಹಣ ಲಂಚವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೋ ನಮ್ಮ ಭ್ರಷ್ಟ ಅಧಿಕಾರಿಗಳು, ಅದೇ ತರಕ್ಕೆ ಈ ಪ್ರಕರಣದಲ್ಲೂ ಏನು ಸಿಗಲ್ವಲ್ಲ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಇವರಿಗೆ ನಿಜಕ್ಕೂ ಆ್ಯಕ್ಚುಲಿ ಲೋಕಾಯುಕ್ತದಲ್ಲಿ ಒಂದು ಕೇಸ್ ಹಾಕಿ, ಅವನು ಯಾವನು ತಹಸೀಲ್ದಾರ್ ಯಾವನಿದ್ದಾನೆ ಅವ್ನು ಬಿ ಒ ಯಾರು ಎಲ್ಲರನ್ನೂ ಸೇರಿಸಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಇದು ದಾನಪತ್ರ ಆಗಿ ನೋಂದಣಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇಲ್ಲಿ ತನಕ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನು ಖಾತೆ ಮಾಡಿ ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಮಾಡಿಲ್ಲ. ಇಷ್ಟೇ ಇಡೀ ಇದರಲ್ಲಿ ಯಾರೆಲ್ಲ ಲೋಪದೋಷ ಮಾಡಿದ್ದಾರೆ ಅದೊಂದು ಹಾಕಿ. ಇವರು ಗ್ರಾಮ ಪಂಚಾಯತಿ ಸದಸ್ಯರು ನೀವೆಲ್ಲ ಮಾಡಬೇಕು, ಅದೇನಿದೆ ಅಂತ ಒಂದು ಮಾಹಿತಿ ಕೊಡಿ. ಅಲ್ಲಲ್ಲ ಈಗ ಆಗ ನೀವು ಕೊಟ್ಟಾಗ ಬೇರೆ, ಇದೆಲ್ಲ ಈಗ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ. ಹೆಸರಲ್ಲಿ ಯಾರ ಹೆಸರಲ್ಲಿ ಇದೆ ಇದು? ಈಗಲೂ ಭೂಮಿ ನಿಂಗಮ್ಮ ಅವ್ರ ಹೆಸರಲ್ಲಿ ಇದೆಯಾ? ಅದಕ್ಕೆ ನೀವು ತಗೊಳ್ಳಿ. ಈಗ ಬಂದವರೆಲ್ಲ ವಾಪಸ್ ಹೋಗ್ತಿದ್ದಾರೆ ಅಂದ್ರೆ ಒಂದೋ 2 ಕೋಟಿ 50 ಲಕ್ಷನೋ ಎಷ್ಟೋ ಕೋಟಿ ಡೆವಲಪ್ ಮಾಡೋದಕ್ಕೆ ಬಂದಂತಹ ದಾನಿಗಳು ವಾಪಸ್ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಲ್ಲ ಅವ್ರ ತೊಂದರೆ ಅಲ್ಲಪ್ಪ. ಈಗ ಜಿಲ್ಲಾ ಪಂಚಾಯತಿ ಇದು ಕೊಡಬೇಕು ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ದಾನ ಜಾಗದ ಸಮಸ್ಯೆ ಇದೆ ಅಂತೇಳಿ ಪರ್ಮನೆಂಟ್ ಕಾಯಂ ಆದಂತ ಕಟ್ಟಡ ಕಟ್ಟಬೇಕು ಅನ್ನೋಗಿದ್ರೆ ಒಂದಷ್ಟು ಮಾನದಂಡಗಳನ್ನ ಸರ್ಕಾರ ಇಲಾಖೆಗಳು ಪಾಲಿಸಬೇಕಾಗುತ್ತೆ. ಹಾಗಾಗಿ ಜಿಲ್ಲಾ ಪಂಚಾಯತಿಯವರು ಇಲ್ಲಿ ಕೊಡಬೇಕಾಗಿರುವಂತ ದುಡ್ಡನ್ನ ಕೊಡೋದಿಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಇದು ಖಾತೆ ಆಗಿಲ್ಲ, ಸಮಸ್ಯೆ ಇದೆ ಅಂತ. ನೀವು ಅದನ್ನ ಬಗೆಹರಿಸ್ಕೊಂಡ್ರೆ ಇನ್ನು ಒಳ್ಳೆ ಸೌಲಭ್ಯಗಳಾಗುತ್ತೆ. ಹೆಸರಲ್ಲೇ ಬರ್ತಾ ಇದೆ, ಅದಕ್ಕೆ ಈಗ ಅವ್ರ ಹೆಸರಲ್ಲೇ ಬರ್ತಿರೋದ್ರಿಂದ ಸರ್ಕಾರದಲ್ಲ ಅದೇನೆ ಸಿಂಪಲ್ಲು, ಅವ್ರ ಹೆಸರಲ್ಲಿ ಬರ್ತಾ ಇದೆ. ಯಾರು ಹಿಂದಿನ ಹೆಸರಲ್ಲಿ ಅವರು ದಾನಪತ್ರ ಬರ್ಕೊಟ್ಟಿರೋ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿದೆಯೋ ಆಗಿಲ್ವೋ
ಈಗ ಅವ್ರದ್ದು ಇದಿಲ್ಲ ಅಂದ್ರೆ ಸರ್ಕಾರದ ಆಸ್ತಿ ಅಲ್ಲ ಇದು, ಸರ್ಕಾರದ ಆಸ್ತಿ ಇಲ್ಲದಂತ ಜಾಗದಲ್ಲಿ ಹೋಗಿ ಸರ್ಕಾರದ ದುಡ್ಡನ್ನ ಬಳಸಿ ಕಂದ ಕಟ್ಟೋದಕ್ಕೆ ಆಗೋದಿಲ್ಲ. ಇದು ಯಾವ ಸಂದರ್ಭದಲ್ಲಿ ಹೇಗಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಶಾಲೆ ನಿಮ್ದು, ಒಳ್ಳೆ ಶಾಲೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಒಳ್ಳೆ ಮೇಕ್ಸ್ ಇದಾರೆ, ಬಡವ್ರ ಮಕ್ಕಳು ಬಂದು ಇಲ್ಲಿ ಓದ್ತಾ ಇದಾರೆ. ಆದ್ರೆ ಈ ಎಲ್ಲಿ ಓದ್ತಾ ಇದಾರೆ, ಯಾರ ಆಸ್ತಿಯಲ್ಲಿ ಓದ್ತಾ ಇದಾರೆ? ನಿಂಗಮ್ಮ ಮಲ್ಲಣ್ಣ ಅವ್ರ ಆಸ್ತಿಯಲ್ಲಿ ಓದ್ತಾ ಇದಾರೆ. ಈಗ ಅವ್ರ ದಾನ ಪತ್ರ ಕೊಟ್ಟು ರಿಜಿಸ್ಟ್ರೇಷನ್ ಆಗಿದ್ರೆ ಮಾಡ್ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದ್ರೆ ಅವ್ರ ಹೆಸರಲ್ಲಿ ಯಾಕೆ ಬರ್ತಾ ಇದೆ? ಏನೋ ಒಂದೆಲ್ಲೋ ಲೋಪ ಆಗಿದೆ ಕಂದಾಯ ಇಲಾಖೆಯಲ್ಲಿ, ಏನೋ ಸಬ್ ರಿಜಿಸ್ಟ್ರ್ ಕಚೇರಿ ಇಲ್ಲೋ ತಹಸೀಲ್ದಾರ್ ಕಚೇರಿ ಇಲ್ಲೋ ಲೋಪ ಆಗಿದೆ. ಅದನ್ನ ಗಮನಿಸಿ ನೀವು ಗ್ರಾಮಸ್ಥರು. ಇದು ಗ್ರಾಮದ ಆಸ್ತಿ ಅಲ್ಲ, ಆಸ್ ಆಫ್ ನೌ ಇದು ಸಂಪೂರ್ಣವಾಗಿ ಖಾತೆ ಪ್ರಕಾರ ಅವರ ಆಸ್ತಿ. ಯಾರ ಆಸ್ತಿ? ಗಂಗಮ್ಮ ಅವರ ಆಸ್ತಿ. ಹಾಗಾಗಿ ಅವ್ರಿಗೇನಾದ್ರು ಬೇಕಾದ್ರೆ ಊರವರೆಲ್ಲ ಸೇರ್ಕೊಂಡು ಒಬ್ಬೊಬ್ರು ಒಂದು 10,000 20,000 50,000 ಹಾಕೊಂಡು, ಅಥವಾ ಇನ್ಯಾರೋ ದಾನಿಗಳು ಬಂದು ಅವರಿಗೆ 50,000 ಕೋಟಿನೋ ಏನೋ ಪರಿಹಾರ ಕೊಡೋಂಗಿದ್ರೆ, ಅವ್ರು ಅದಕ್ಕೆ ತುತ್ತಾದ್ರೆ, ಏನಾದ್ರು ಬೇರೆ ತರಹದ ಬಾಕಿ ಇದ್ರೆ ಮಾಡಿಲ್ಲ, ಆದ್ರೆ ಖಾತೆ ಆಗಿಲ್ವಲ್ಲ, ಅವ್ರ ಹೆಸರಲ್ಲೇ ಬರ್ತಾ ಇದೆಯಲ್ವಾ? ಹಾಗಾಗಿ ಏನು ಅಂತ ನೀವು ಗ್ರಾಮ ಪಂಚಾಯತಿ ಮಾತಾಡಿ, ನೀವು ಗ್ರಾಮ ಪಂಚಾಯತಿ ಸದಸ್ಯರು, ನೀವು ಗ್ರಾಮ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಮಾತನಾಡಿ. ಖಾತೆ ಇದು ಇರಬೇಕಾಗಿದ್ದು ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಅಲ್ವಾ? ಇದು ಯಾಕೆ ಇವ್ರ ಹೆಸರಲ್ಲಿ ಇದೆ, ಏನ್ ಅಡೆತಡೆಗಳಿದೆ, ಅದು ಮಾತಾಡಿ ಒಂದು ತರವು ಮಾಡಿಸಿ ನಿಮ್ಮ ಅಧಿಕಾರಿಗಳನ್ನ ಪಿ ಡಿ ಒನ್ನು ಸೇರಿಸಿ, ಬೇರೆ ಎಲ್ಲ ಯಾರಿದ್ದಾರೆ ಅಥವಾ ಕಂದಾಯ ಇಲಾಖೆ ವಿಲೇಜ್ ಅಕೌಂಟೆಂಟ್ ಆರ ಇರ್ತಾನಲ್ಲ, ಅವ್ರಿಗೂ ಕರೆಸಿ ಮೀಟಿಂಗಿಗೆ. ಇದ್ರದ್ದು ಎಲ್ಲಿದೆ ರಿಜಿಸ್ಟ್ರೇಷನ್ ಆಗಿರೋ ರಿಜಿಸ್ಟ್ರೇಷನ್ ಪತ್ರಗಳೇನಿದೆ, ಯಾಕೆ ಖಾತೆ ಆಗಿಲ್ಲ ಅಂತ ನೀವು ಅವರನ್ನ ನಿಮ್ಮ ಎದುರು ಕೂರಿಸ್ಕೊಂಡು, ಎಲ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ನು ನೀವೆಲ್ಲ ಅವ್ರು ಕೂತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡಬೇಕು, ದಾಖಲೆಗಳನ್ನ ತರಿಸ್ಬೇಕು, ತರಿಸಿ ಅದನ್ನ ಮಾಡಿ. ತುಂಬಾ ಸಂತೋಷದ ವಿಚಾರ ಏನು ಅಂದ್ರೆ, ಇಷ್ಟೆಲ್ಲ ಮಾಧ್ಯಮನೂ 100% ರಿಸಲ್ಟ್ ಬರ್ತಾ ಇದೆ ಸರ್ಕಾರಿ. ಆಮೇಲೆ ಇಲ್ಲಿ ಇದು ಬೆಂಗಳೂರಿನ ಬೆಂಗಳೂರು ನಗರ ಜಿಲ್ಲೆಗೆ ಸೇರಿರುವಂತಹ ಗ್ರಾಮ, ಇಲ್ಲಿಂದ 2-3 ಕಿಲೋಮೀಟರ್ಗೆ ಅತಿಬೆಲೆ ತಮಿಳ್ನಾಡು ಬಾರ್ಡ್ರು. ಅಷ್ಟೆಲ್ಲ ಇದ್ರು ಇಂಥ ಜಾಗದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಂತೂ 100+ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇವತ್ತು ತಲೆ ಎತ್ತಿವೆ. ಅಂಥದ್ರ ಮಧ್ಯೆನು ಇಲ್ಲಿ ಸುಮಾರು 225 ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಅತ್ಯುತ್ತಮವಾದಂತಹ ಸೌಲಭ್ಯಗಳು ಸೌಕರ್ಯಗಳು ಬೇಕು. ಅದಾಗಬೇಕು ಅನ್ನೋ ಆಗಿದ್ರೆ ಸಂಪೂರ್ಣವಾಗಿ ಇಲ್ಲಿ ವ್ಯವಸ್ಥೆ ಏನಿದೆಯೋ ಅದು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಇರಬೇಕು. ಯಾವ್ದಾದ್ರು ಈಗ ಇಲ್ಲೇನೆ ಕಂಪ್ಯೂಟರ್ ಶಿಕ್ಷಕರಿಲ್ಲ, ಪಿ ಟಿ ಮೇಸ್ಟ್ರು ಇಲ್ಲಿದ್ರಂತೆ, ಅವರೀಗ ಅವರಿಗೆ ಸರ್ಕಾರದಲ್ಲಿ ಅವಕಾಶ ಇದೆ, ಹಾಗಾಗಿ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆಗೆ ಹೋಗಿದ್ದಾರೆ. ಮೊನ್ನೆ ಕೌನ್ಸಿಲಿಂಗ್ ಅಲ್ಲಿ ಅವ್ರ ಊರ್ ಕಡೆಗೂ ಅವ್ರಿಗೆ ಅನುಕೂಲವಾಗೋ ಕಡೆಗೆ ಹೋಗಿದ್ದಾರೆ. ಅರೆ ಈಗ ಪಿ ಟಿ ಮಾಸ್ಟ್ರಿಗೆ ಒಬ್ರು ಇರಬೇಕಿತ್ತಲ್ಲ, ಅವ್ರಿಗೆ ಇನ್ನೂ ಇಲ್ಲಿ ಅಪಾಯಿಂಟ್ ಮಾಡಿಲ್ಲ. ಹಾಗೇನೆ ಹಿಂದಿ ಮೇಸ್ಟ್ರು ಇಲ್ಲ, ಹಿಂದಿ ಮೇಸ್ಟ್ರು ವ್ಯವಸ್ಥೆ ಮಾಡಿದಾರಂತೆ ಬೇರೆ ಬೇರೆ ಕಡೆಯಿಂದ ಬಂದು ಸ್ಪೆಷಲ್ ಕ್ಲಾಸ್ಗಳು ತಗೊಳೋದಕ್ಕೆ ಬೇರೆ ಬೇರೆ ದಿವಸ ತಗೊಳೋದಕ್ಕೆ. ಆದರೆ ಇಲ್ಲಿ ಪರ್ಮನೆಂಟ್ ಆಗಿರ್ಬೇಕಾದಂಥವ್ರಿಲ್ಲ. ಈ ವರ್ಷ 26 ಜನ 9ರಲ್ಲಿ 30 ಜನ 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಮುಂದಿನ ವರ್ಷಕ್ಕೆ 26 ಜನರು ಪಾಸ್ ಆದರೆ 9ರಿಂದ 10ಕ್ಕೆ 26 ಜನ ಆಗ್ತಾರೆ, 25-26 ಜನ ಆಗ್ತಾರೆ 10ನೇ ಕ್ಲಾಸ್ಗೆ. 9ನೇ ಕ್ಲಾಸ್ಗೆ 40 ಜನ ಬರ್ತಾರೆ, ಯಾಕಂದ್ರೆ ಈ ವರ್ಷ 8ನೇ ಕ್ಲಾಸಲ್ಲಿ 40 ಜನ ಇದ್ದಾರೆ. ಹಾಗಾದ್ರೆ ಮುಂದಿನ ವರ್ಷಕ್ಕೆ ಹೈಸ್ಕೂಲ್ ಇನ್ನೂ ಜಾಸ್ತಿ ಆಗ್ತಾರೆ ಮಕ್ಕಳು. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಪಠ್ಯಕ್ರಮದಿಂದ ಹಿಡಿದು ಪಠ್ಯ ವ್ಯವಸ್ಥೆಗಳಿಂದ ಹಿಡಿದು ಮೂಲಭೂತ ಸೌಕರ್ಯಗಳೆಲ್ಲ ಇರಬೇಕು. ಇಲ್ಲಿ ಗ್ರಂಥಾಲಯಕ್ಕೆ ಒಂದು ಕೊಠಡಿ ಇಲ್ಲ, ಲ್ಯಾಬ್ಗೆ ಒಂದು ಕೊಠಡಿ ಇಲ್ಲ. ಇರುವಂತಹ ಕ್ಲಾಸ್ ರೂಮಲ್ಲೇ ಒಂದು ಸೈಡಲ್ಲಿ ಒಂದಷ್ಟು ದಾನಿಗಳು ಕೊಟ್ಟಿರುವಂತಹ ಏನು ಪ್ರಯೋಗದ ವಿಚಾರ ಇವನ್ನ ಇಟ್ಕೊಂಡು ಅಲ್ಲೊಂದರ ಪ್ರಯೋಗಾಲಯ ಥರ ಲ್ಯಾಬ್ ಥರ ಮಾಡಿದ್ದಾರೆ. ಕೆಮಿಸ್ಟ್ರಿ ಲ್ಯಾಬ್ಗೆ ಬೇಕಾಗಿರುವಂಥ ಸಾಮಗ್ರಿಗಳಿಲ್ಲ, ಫಿಸಿಕ್ಸ್ಗೆ ಬೇಕಾಗಿರುವಂಥದ್ದಿಲ್ಲ, ಯಾರೋ ಒಂದಷ್ಟು ಬೇರೆ ಬೇರೆ ಥರ ಎಲೆಕ್ಟ್ರಾನಿಕ್ ಸಾಮಾನುಗಳು ಕೊಟ್ಟಿದ್ದಾರೆ. ಆದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಪಾಠ ಮಾಡೋದಕ್ಕೆ ಅವರದೇ ಆದಂಥ ನಿರ್ದಿಷ್ಟವಾದಂತಹ ಪ್ರಯೋಗಾಲಯದ ಸಾಮಗ್ರಿಗಳು ಬೇಕಾಗುತ್ತೆ, ಅವು ಇಲ್ಲಿಲ್ಲ. ಹಾಗೇನೆ ಗ್ರಂಥಾಲಯ ಇಲ್ಲ, ಯಾಕೆಂದ್ರೆ ಕೊಠಡಿಗಳು ಕಡಿಮೆ ಇದೆ. 1ರಿಂದ 10 ತನಕ ಇಲ್ಲಿರೋ, ಆದರೆ ಇರುವಂಥದ್ದು 7 ಕೊಠಡಿಗಳು ಅಷ್ಟೇ ಸರಿಯಾಗಿರುವಂತಹದ್ದು. 7 ಕೊಠಡಿಗಳಲ್ಲಿ ಮಾತ್ರ ತರಗತಿಗಳು ನಡೀತಾ ಇರುವಂತಹದ್ದು. 7 ಕೊಠಡಿಗಳಲ್ಲಿ ನಡೀತಾ ಇರೋದ್ರಿಂದ ಹೇಗೆ ಬಚಾವಾಗಿದ್ದಾರೆ ಅಂದ್ರೆ 1ರಿಂದ 3 ತನಕ ಒಂದೇ ರೂಮ್ ಕಲ್ಲಿನಲ್ಲಿ ಮಾಡೋದೇ ಹಾಗೆ ಅದು. ಆದರೆ 4-5, 4ರಲ್ಲಿ 10 ಮಕ್ಕಳು ಓದ್ತಾ ಇದ್ದಾರೆ, 5ರಲ್ಲಿ 18 ಮಕ್ಕಳು ಓದ್ತಾರೆ, 28 ಮಕ್ಕಳನ್ನು ಒಂದೇ ಕಡೆ ಸೇರಿಸ್ಕೊಂಡು 4-5ಕ್ಕೆ ಒಂದೇ ರೂಮಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಒಂದೇ ರೂಮಲ್ಲಿ ಪಾಠ ಮಾಡ್ತಿರೋದ್ರಿಂದ ಕೊಠಡಿಗಳು ಅಲ್ಲೊಂದು ಕಡಿಮೆ ಆಯಿತು. ಆಮೇಲೆ ಲ್ಯಾಬ್ ಇಲ್ಲ, ಲ್ಯಾಬ್ ಮತ್ತು ಗ್ರಂಥಾಲಯ ಎರಡಕ್ಕೂ ಸೇರಿ ಒಂದು ಮಾಡಬಹುದಿತ್ತು. ಹಾಗಾಗಿ ಅವೆಲ್ಲ ಆಗಬೇಕು ಅಂದರೆ ಇಲ್ಲಿ ಇನ್ನೊಂದಷ್ಟು ಕೊಠಡಿಗಳು ಬೇಕಾಗುತ್ತೆ. ಇಲ್ಲಾಂದರೆ ಇಂಥ ಶಾಲೆಯಲ್ಲಿ ಇಲ್ಲಿ ಸೌಲಭ್ಯಗಳಿಲ್ಲ ಅಂತೇಳಿ ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಮಕ್ಕಳನ್ನ ಸೇರಿಸಿದ್ರೆ ಈ ಶಾಲೆಯ ಮೇಲೆ ಆಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಪೋಷಕರಿಗೆ ಮತ್ತು ಶಿಕ್ಷಣ ಇಲಾಖೆಗೆ. ಕ್ರಮೇಣ ಒಂದು 5-10 ವರ್ಷದಲ್ಲಿ ಈ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ವರ್ಷದಿಂದ ವರ್ಷಕ್ಕೆ ಏನು ದಾಖಲಾತಿ ಹೆಚ್ಚಾಗ್ತಾ ಹೋಗ್ಬೇಕು. ದಾಖಲಾತಿ ಹೆಚ್ಚಾಗಲಿಲ್ಲ ಅಂದರೆ ಈ ಸಮಸ್ಯೆಗಳೆಲ್ಲ ಬರುತ್ತೆ. ಒಂದು ಆಗಲೇ ಹೇಳಿದಾಗೆ ಸಂತೋಷದ ವಿಚಾರ ಏನು ಅಂದರೆ ಗ್ರಾಮಸ್ಥರು ಒಂದಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ಒಂದಷ್ಟು ಆಸಕ್ತಿ ತೆಗೆದುಕೊಂಡಿದ್ದಾರೆ. ಆದರೆ ಈ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗಿರಲಿಲ್ಲ ಅಥವಾ ಅವರ ಗಮನಕ್ಕೆ ಬಂದಿರಲಿಲ್ಲ. ಗಮನಕ್ಕೆ ಬಂದಿದೆ, ದಯವಿಟ್ಟು ಅದನ್ನು ಅವ್ರು ಗಮನಿಸಬೇಕು, ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಅದೇ ರೀತಿಯಲ್ಲೇ ನಮ್ಮ ಪಕ್ಷದ ವತಿಯಿಂದ ನೀವೊಂದು ಊರನ್ನು ಬೇಕಾದ್ರೆ ಕರ್ಕೊಂಡು ಒಂದು ಸಲ ನಿಯೋಗ ಹೋಗಿ ಎಲ್ಲಿಗೆ ಆನೆ ಕೆಲಗಿ ಇವ್ರು ಯಾವತ್ತು ಬರ್ತಾರೆ, ಇವ್ರದ್ದು ಆರೋಗ್ಯ ಎಲ್ಲ ಸುಧಾರಿಸ್ಮೇಲೆ ಏನಪ್ಪ ಮಹೇಶಣ್ಣ
ನೀವನು ಇವರು ಮಹೇಶ್ ಅಂತ ಪಕ್ಕದ ಗ್ರಾಮದವರು, ಇದೇ ಶಾಲೆಯ ವಿದ್ಯಾರ್ಥಿ ಅಲ್ವೇನಣ್ಣ, ರೈತ ಹೋರಾಟಗಾರರು. ನೀವೆಲ್ಲ ಒಂದ್ ದಿವಸ ಒಂದು ಒಂದು ಡೆಲಿಗೇಷನ್ ಹೋಗಿ ಎಲ್ಲಿಗೆ, ಬಿಇಒ ಬಿಇಒ ಎಲ್ಲ ಅಲ್ಲಿ ಎದುರುಗಡೆ ತಾನೆ ಇರೋ ತಹಸೀಲ್ದಾರ್ ಆಫೀಸ್ ಎದುರುಗಡೆನೆ, ಅದಂತೂ ಕೊಂಪೆ ನಮ್ಮ ಆನೇಕಲ್ ತಾಲೂಕಿನ ತಾಲೂಕು ಆಫೀಸ್. ಆನೇಕಲ್ ತಾಲೂಕು ಸುಮಾರು 5-6 ಲಕ್ಷ ಜನಸಂಖ್ಯೆ ಇರುವಂತಹ ತಾಲೂಕು, ಬಹಳ ದೊಡ್ಡ ಶ್ರೀಮಂತ ತಾಲೂಕು. ಆದ್ರೆ ಆ ತಾಲೂಕು ಕಚೇರಿ ಅಂತೂ ಅದು ಒಂದು ಕೊಂಪೆ, ಒಂದು ಅಂದಿ ಗೂಡಿದ್ದಾಗಿದೆ. ಅದ್ರ ಎದುರುಗಡೆನೆ ಬಿಇಒ ಆಫೀಸು ಇದೆ. ಹೋಗಿ ನೀವು ಬಿಇಒ ಹತ್ರನು ಮಾತಾಡಿ, ಬಿಇಒ ಹತ್ರನು ಮಾತಾಡಿ, ತಹಸೀಲ್ದಾರ್ ಹತ್ರನು ಮಾತಾಡಿ. ನಮ್ಮ ಶಾಲೆದು ಏನು ಸಮಸ್ಯೆ, ನಾವು ಇದೆಲ್ಲ ಹಳೆ ವಿದ್ಯಾರ್ಥಿಗಳು, ನಮ್ಮೂರಿನಲ್ಲಿ ಶಾಲೆ ಉಳಿಬೇಕು, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, 100% ರಿಸಲ್ಟ್ ಬರ್ತಾ ಇದೆ. ಇಂಥ ಶಾಲೆಗೆ ನಿಮ್ಮದು ಮುತುವರ್ಜಿ ಇರಬೇಕು. ಶಿಕ್ಷಕರ ಕೊರತೆಯಿಂದ ಹಿಡಿದು ಮೂಲಭೂತ ಸೌಕರ್ಯಗಳ ಕೊರತೆ, ನನಗೆ ಮುತುವರ್ಜಿಯಿಂದ ನೀವು ಮಾಡ್ಕೊಡ್ಬೇಕು, ಇದೇನು ಸಮಸ್ಯೆ ಇದೆ ಅಂತ ಕೇಳಿ, ಅದ್ರ ಮಧ್ಯದಲ್ಲಿ ನೀವು ನಾಳೆ ನಾಡಿದ್ರಲ್ಲೇ ನಿಮ್ಮ ಪಿಡಿಒಗೆ ಮಾತಾಡಿ ಅದೇನಿದೆ ಅಂತ ವಿಚಾರ ತರಿಸ್ಕೊಂಡು ನಿಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ ಯಾರಿದ್ದಾರೆ ಬೇಕಾದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಬರ್ತಾ ಇದ್ದಾರಾ, ಮಾತಾಡೋಣ ಮಾಡಿ. ನಮ್ಮ ಆನೇಕಲ್ ತಾಲೂಕಲ್ಲಿ ನಾನು ಕಂಡುಕೊಂಡ ಹಾಗೆ ಸ್ವಲ್ಪ ನ್ಯಾಯ ನೀತಿ ಕಡಿಮೆ ಅಲ್ವೇನಣ್ಣ, ಕಡಿಮೆನೆ ಎಲ್ಲ ಕಡೆನೂ ಕಡಿಮೆ. ನಮಗಂತೂ ಹೇಳ್ತಾರೆ ನಮ್ಮೂರಲ್ಲಿರುವಷ್ಟು ಭ್ರಷ್ಟಾಚಾರ ಎಲ್ಲೂ ಇಲ್ಲ ಅಂತ, ನಾನು ಹೇಳ್ತೀನಿ ನಮ್ಮ ಆನೇಕಲ್ ಬಂದು ನೋಡ್ರಪ್ಪ ಅಂತೀವಿ, ಎಲ್ಲ ಕಡೆನೂ ಇದೆ. ಆದ್ರೆ ನಾವು ಕಂಡುಕೊಂಡಾಗ ಇಲ್ಲಿ ಸ್ವಲ್ಪ ದುಡ್ಡಿನ ಮದ, ಅವ್ರ ಮಕ್ಕಳು ಊರಲ್ಲಿರೋ ಬಹುತೇಕರ ಮಕ್ಕಳು ಇವತ್ತು ಕಾನ್ವೆಂಟ್ಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ. ಅವ್ರಿಗೆ ಹಳ್ಳಿ ಆಸ್ತಿ ಬಗ್ಗೆ, ಹಳ್ಳಿ ಶಾಲೆ ಬಗ್ಗೆ ಗೌರವ ಇಲ್ಲ. ಯಾರೋ ನಿಮ್ಮಂಥವ್ರು ಯಾವುದೋ ಪೂರ್ವಜನ್ಮದ ಸಂಸ್ಕಾರಗಳು ಏನೋ ಒಂದಷ್ಟು ಆಸಕ್ತಿ ತೆಗೆದುಕೊಂಡಿದ್ದೀರಾ, ಆದ್ರೆ ಈ ತರಹದ ಆಸಕ್ತಿ ಎಲ್ಲ ಕಡೆಗಳಲ್ಲೂ ಇಲ್ಲ. ಹಾಗಾಗಿ ಬಡವ್ರು ಬರುವಂತಹ, ಬಡವ್ರ ಮಕ್ಕಳು ಬರುವಂತಹ ಶಾಲೆ, ನೀವು ಅದನ್ನ ಗಮನಿಸಿ ಏನೇನು ಯಾರನ್ನ ಕೇಳಬೇಕು ಕೇಳಿ, ಅವ್ರ ಅಪ್ಪನ ಮನೆಯಿಂದ ಯಾವನ್ನು ಮಾಡ್ಕೊಡ್ಬೇಕಾಗಿಲ್ಲ, ಸರ್ಕಾರ ಮಾಡ್ಬೇಕಾಗಿರೋದಲ್ವಾ. ನಮ್ಮೆಲ್ಲರ ತೆರಿಗೆ ಹಣವನ್ನ ನಾವು ಅವ್ರಿಗೆ ಕೊಟ್ಟು ಸಮಾಜದ ಕಲ್ಯಾಣಕ್ಕಾಗಿ ವಿನಿಯೋಗಿಸ್ರಯ್ಯ ಅಂತ ಕೇಳ್ತಾ ಇದೀವಿ. ಮಾಡ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕು, ಕೇಳಬೇಕು, ಪ್ರಶ್ನೆ ಮಾಡಬೇಕು. ಹಾಗಾಗಿ ನೀವು ಈ ಭಾಗದವರು ಏನಿದ್ದೀರಾ ಮಾಡಿ, ನಮ್ಮ ವಿಜಯ್ ಕುಮಾರ್ ಸೇರಿದಂತೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳು ನಿಮ್ಗೆ ಸಹಾಯ ಮಾಡ್ತಾರೆ, ನಿಮ್ ಜೊತೆಗೆ ನಿಲ್ತಾರೆ. ಸರ್ಕಾರಿ ಆಸ್ತಿಗಳು ಉಳಿಬೇಕು, ಸರ್ಕಾರಿ ನೌಕರರು ಸರಿಯಾಗಿ ಕೆಲಸ ಮಾಡಬೇಕು, ಬಡವರು ಅಸಹಾಯಕರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು, ಕನ್ನಡ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಮಾಧ್ಯಮದಲ್ಲಿ ಓದುವಂತ, ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರುವಂತ ಬಹುತೇಕ ಇವತ್ತು ಯಾರು ಬಡವ್ರ ಮಕ್ಕಳು ತಾನೇ ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಬರ್ತಾ ಇರೋದು, ಎಲ್ಲರೂ ಬಡವರು, ಯಾರೋ 1 ಲಕ್ಷಕ್ಕೊಬ್ರು ಇಬ್ರು ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಮೇ ಕಳಿಸ್ಬೇಕು ಅಂತ ಕಳಿಸ್ತಾ ಇರೋದು, ಮಿಕ್ಕವರೆಲ್ಲಾನು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂತ, ಮಿಕ್ಕವರೆಲ್ಲರೂ ಪಾಪ ಅವ್ರ ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳಿಂದ ಈಗ ಕಳಿಸ್ತಾ ಇದ್ದಾರೆ. ಅವರು ಈ ದೇಶದ ಈ ನಾಡಿನ ಆಸ್ತಿ, ನಮ್ಮ ಮುಂದಿನ ಭವಿಷ್ಯ ಅವರು. ಹಾಗಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗಬಾರ್ದು ಸಮಾಜದ ಕಡೆಯಿಂದ. ಅದನ್ನ ಮಾಡಬೇಕು ಅಂದ್ರೆ ನಾವು ಹೆಚ್ಚಿನ ಆಸಕ್ತಿ ವಹಿಸ್ಕೊಂಡು ಇವೆಲ್ಲ ಬಗೆಹರಿಸ್ಕೊಳ್ಬೇಕು. ತಪ್ಪು ಮಾಡಿದಂತ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡಬೇಕು. ನಮ್ಮ ಸಂಬಳದಲ್ಲಿ ನಮ್ಮ ಕೂಲಿಯಲ್ಲಿ ಇರುವಂತವ್ರು ಅದನ್ನ ಮಾಡಿ ಒಳ್ಳೆ ಶಾಲೆ ಬೆಳೆಸಿ 100% ರಿಸಲ್ಟ್ ಬರ್ತಾ ಇದೆ. ಈ ವರ್ಷನೂ ಅದು ಬರೋ ಹಾಗೆ ಮಾಡಿ. ಇವೆಲ್ಲ ಹೇಳ್ತಾ ಇದ್ರು ಅಪ್ಪಿ, ಎಕ್ಸಾಮ್ ಇರೋ ದಿವಸ ನಾನೇ ಕರ್ಕೊಂಡು ಹೋಗ್ತೀನಿ, ಒಂದು ಬಸ್ ಮಾಡ್ತೀವಿ, ಬಸ್ಸಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ, ಇದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲ, ಇದು ಎಕ್ಸಾಮಿನೇಷನ್ ಸೆಂಟರ್, ಎಕ್ಸಾಮ್ ಸೆಂಟರ್ ಆನೇಕಲ್ಲು. ಹಾಗಾಗಿ ಬೆಳಗ್ಗೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಮಧ್ಯಾಹ್ನ ಎಕ್ಸಾಮ್ ಮುಗಿದ ತಕ್ಷಣ ಅವ್ರು ಬರ್ತಾರೆ, ದಾರಿನ ತಿಂಡಿ ಮಾಡಿಸ್ಕೊಂಡು ಇಲ್ಲೇ ತಂದು ಬಿಡ್ತೀವಿ, ಮತ್ತೆ ಅವ್ರು ಸ್ಪೆಷಲ್ ಕ್ಲಾಸ್ಗಳು ಅರೇಂಜ್ ಮಾಡ್ತೀವಿ, ಇವೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಆಸಕ್ತಿಯಿಂದ ಯಾವುದೋ ಒಂದು ಒಂದು ಒಳ್ಳೆಯ ಮನಸ್ಥಿತಿ ಇರೋ ಕಾರಣದಿಂದಾಗ ಆಗ್ತಾ ಇರುವಂಥದ್ದು. ಇದನ್ನು ನಾವು ಪ್ರೋತ್ಸಾಹಿಸ್ಬೇಕು. ಅದಕ್ಕೆ ಆ ಹುಡುಗ ಅಷ್ಟೆಲ್ಲ ಹೇಳಿದ್ದಕ್ಕೆ ಏನೇ ಇರಲಿ ಒಂದ್ಸಲ ಹೋಗೋಣ, ನಾವೆಲ್ಲ ಕಡೆನೂ ಹೋಗಿ ಆ ವ್ಯವಸ್ಥೆ ಸರಿಯಿಲ್ಲ, ಈ ವ್ಯವಸ್ಥೆ ಸರಿಯಿಲ್ಲ ಅಂತೀವಿ, ಆದರೆ ಇಲ್ಲಿ ಒಂದಷ್ಟು ಚೆನ್ನಾಗಿದೆ, 100% ರಿಸಲ್ಟ್ ಬರ್ತಾ ಇದೆ ಅಂದಾಗ ಅದಕ್ಕೆ ಕಾರಣರಾದವ್ರಿಗೆಲ್ಲ ಶಬಾಷ್ ಹೇಳಬೇಕು ಅಂತ ಬಂದ್ವಿ. ಅಲ್ಲಿನ ಹೈಸ್ಕೂಲ್ ಟೀಚರ್ಗಳು ಅಷ್ಟೇ, ಸ್ವಲ್ಪ ಅರ್ಪಣಾ ಮನೋಭಾವದವರು, ಒಬ್ರು ಎಚ್ ಎಂ ಇರಲಿಲ್ಲ, ಎಚ್ ಎಂ ಇನ್ಚಾರ್ಜ್ ಒಬ್ರು ಎಚ್ ಎಂ ಇದ್ರು 7ನೇ ಕ್ಲಾಸ್ ತನಕ, ಅವರು ರಾಷ್ಟ್ರ ಪ್ರಶಸ್ತಿನೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಹಾಗಾಗಿ ಅವ್ರಿಗೆಲ್ಲ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಒತ್ತಡಗಳು ಇರುತ್ತೆ, ನಾವು ಚೆನ್ನಾಗಿ ಶಾಲೆಯನ್ನು ಕಟ್ಟಬೇಕು ಅಂತ. ಹಾಗಾಗಿ ಎಲ್ಲ ಸೇರಿ ಕಟ್ಟಿ ಉಳಿಸಿ ಅಂತ ಕೇಳ್ಕೊಳ್ತಾ, ಅದು ನಿಮ್ಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಸಹಕಾರವನ್ನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡುತ್ತೆ. ದಯವಿಟ್ಟು ಅಷ್ಟು ಮಾಡಿ, ಉಳಿಸಿ 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 ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕರ್ನಾಟಕ ಮಾತೆಗೆ. ನಮಸ್ಕಾರ, ಥ್ಯಾಂಕ್ ಯು. ಈಗ ಕ್ಲೋಸ್ ಮಾಡೋ, ಇದನ್ನ ಒಂದು ತಗೊಂಡ